ನನ್ನ ಎಲ್ಲ ಒಲವಿನ ಕೇಳುಗರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳು. ನಿಮಗೆಲ್ಲ ಜ್ಞಾಪಕ ಇದೆಯಾ, ನಾವೆಲ್ಲ ಸ್ಕೂಲ್ನಲ್ಲಿದ್ದಾಗ ಪ್ರತಿ ಅಕ್ಟೋಬರ್ 2ನೇ ತಾರೀಕು ಗಾಂಧಿಯವರ ಫೋಟೋ ಜೊತೆ ಮತ್ತೊಂದು ಚಿತ್ರ ರಾರಾಜಿಸ್ತಾ ಇತ್ತು. ಅದು ಯಾರದಪ್ಪ ಅಂದರೆ ಖಂಡಿತವಾಗ್ಲೂ ನಿಮಗೆ ಗೊತ್ತು ಅಂತ ನನಗೆ ಖಾತ್ರಿ ಇದೆ. ಗಾಂಧೀಜಿಯವರ ಜೊತೆ ಶಾಸ್ತ್ರಿ ಜಯಂತಿ ಕೂಡ ಇವತ್ತಿಗೂ ಆಚರಿಸಲಾಗುತ್ತೆ. ಕೇವಲ ಒಂದೇ ದಿನ ಹುಟ್ಟಿದ್ದು ಮಾತ್ರವಲ್ಲ, ಶಾಸ್ತ್ರಿಯವರ ಹಿರಿಮೆ ಗಾಂಧಿಯವರಷ್ಟೇ ಇದೆ ಅಂದರೆ ಅದು ತಪ್ಪಾಗಲಾರ್ದು. ಅವರ ಬಗ್ಗೆ ನಾವು ತಿಳ್ಕೊಂಡಷ್ಟು ಅವರ ಬಗ್ಗೆ ಬಹಳ ಹೆಮ್ಮೆ ಆಗುತ್ತೆ. ಸ್ವಾತಂತ್ರ್ಯದ ಮುಂಚೆ ನಮಗೆ ಎಷ್ಟು ಅಡ್ಡಿ ಅಡಚಣೆಗಳಿದ್ವೋ, ಸ್ವಾತಂತ್ರ್ಯದ ನಂತರ ಕೂಡ ಅದರ ದುಪ್ಪಟ್ಟಷ್ಟು ಕಷ್ಟಗಳು ಎದುರಾದವು ಅಂದರೆ ಅದು ಅತಿಶಯೋಕ್ತಿನೂ ಅಲ್ಲ, ಕಲ್ಪನೆಯೂ ಅಲ್ಲ, ಕೇವಲ ಸತ್ಯ. ಬಹುಶಃ 2ನೇ ಮಹಾಯುದ್ಧದ ನಂತರ ಜಗತ್ತು ಕಂಡ ಮತ್ತೊಂದು ಮಾರಣ ಹತ್ಯೆ ಅಂದರೆ ಭಾರತ ಇಬ್ಬಾಗವಾದಾಗ. ರಾಷ್ಟ್ರವನ್ನು ಮತ್ತೆ ಕಟ್ಟಬೇಕು, ರಾಜ್ಯಪ್ರಭುತ್ವದ ರಾಜ್ಯಗಳನ್ನು ಒಟ್ಟುಗೂಡಿಸಬೇಕು, ನಮ್ಮದೇ ಆದ ಸಂವಿಧಾನ ರಚನೆ ಆಗಬೇಕು, ಗಡಿಯಲ್ಲಿ ಹೇಳ ತೀರದ ತೊಂದರೆಗಳು, ದೇಶ ರಕ್ಷಣಾ ಆಯೋಗವನ್ನು ರಚಿಸಬೇಕು, ದೇಶದ ಅಭಿವೃದ್ಧಿ ಯಾವ ಯಾವ ಕ್ಷೇತ್ರದಲ್ಲಿ ಆಗಬೇಕು, ಅದಕ್ಕೆ ಬೇಕಾಗುವ ಖರ್ಚು ವೆಚ್ಚಗಳು, ಇದೆಲ್ಲದರ ಮಧ್ಯೆ ಚೀನಿಯರ ದಾಳಿ, ಮತ್ತೊಂದೆಡೆಯಿಂದ ಪಾಕಿಸ್ತಾನದ ರಹಸ್ಯದ ಆಕ್ರಮಣ, ಒಂದೇ ಎರಡೇ 10, 100, 1000 ತೊಡಕುಗಳು. ಇದನ್ನೆಲ್ಲ ಹಿಮ್ಮೆಟ್ಟುವುದು ಸುಲಭದ ಕೆಲಸವಲ್ಲ ಅಂತ ನಮ್ಮೆಲ್ರಿಗೂ ಗೊತ್ತು. ಇಂತಹ ಕಠಿಣ ಪರಿಸ್ಥಿತಿಯಲ್ಲಿ ಪಂಡಿತ್ ಜವಾಹರ್ಲಾಲ್ ನೆಹರು ಅವರ ಜೊತೆ ಸರ್ದಾರ್ ವಲ್ಲಭಭಾಯ್ ಪಟೇಲರು ಕೈ ಜೋಡಿಸಿದಾಗ ಸ್ವಲ್ಪ ನಿರಾಳ ಅಂತ ಅನ್ನಿಸ್ತು. ಆದರೆ ಅವರೂ ಹೋದ ನಂತರ ದೇಶವನ್ನು ಐಕ್ಯತೆಯಿಂದ ನಡೆಸುವಲ್ಲಿ ನೆಹರು ಅವರ ಕೊಡುಗೆ ಒಂದೆಡೆಯಾದರೆ, ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಈ ದೇಶದ 2ನೇ ಪ್ರಧಾನಮಂತ್ರಿಯಾಗಿ ಅಷ್ಟೇ ಚಾಕಚಕ್ಯತೆಯಿಂದ ಮುನ್ನಡೆಸಿದ್ರು. ಶಾಸ್ತ್ರಿಯವರು ವಿಭಿನ್ನ ಅಂತ ಯಾಕೆ ಅನ್ನಿಸ್ಕೊಳ್ತಾರೆ ಅಂದರೆ, ಹೊರಗಿನ ಶತ್ರುಗಳು ಒಂದು ಕಡೆಯಿಂದ ದಾಳಿ ಮಾಡಿದರೆ ಒಳಗಡೆಯಿಂದ ಶತ್ರುಗಳೂ ಇದ್ರು. ದೇಶದ ಏಳಿಗೆಯನ್ನು ಬಿಟ್ಟರೆ ಈ ಅವಿರತ ದುಡಿಯುವ ಸರಳ ನಾಯಕನಿಗೆ ಮತ್ತೇನೂ ತಿಳಿದಿರಲಿಲ್ಲ. ಮ್ಯಾನ್ ಆಫ್ ಪೀಸ್, ಮ್ಯಾನ್ ಆಫ್ ಇಂಟಿಗ್ರಿಟಿ, ಎ ಮ್ಯಾನ್ ಆಫ್ ಸ್ಯಾಕ್ರಿಫೈಸ್, ಎ ಮ್ಯಾನ್ ಆಫ್ ಹೈ ಡೆಕ್ಸ್ಟರಿಟಿ, ಈ ಎಲ್ಲ ಶೀರ್ಷಿಕೆ ಹಕ್ಕೋಲೆ ಅವರದೇ ಆಗತ್ತೆ. ಇಂಡಿಯಾಸ್ ಮೋಸ್ಟ್ ಸಿಂಪಲ್ ಅಂಡ್ ಅಟ್ಮೋಸ್ಟ್ ಪೇಟ್ರಿಯಾಟಿಕ್ ಪ್ರೈಮ್ ಮಿನಿಸ್ಟರ್, ಭಾರತದ ಅತ್ಯಂತ ಸರಳ ಉತ್ಕಟ ದೇಶಭಕ್ತ ಪ್ರಧಾನಿ ನಮ್ಮ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು. ಅವರ ಬಗ್ಗೆ ನಾನು ಮುಂಚಿತವಾಗಿಯೇ ಸ್ವಾತಂತ್ರ್ಯ ಹೋರಾಟಗಾರರ ಮಾಲಿಕೆಯಲ್ಲಿ ಸವಿಸ್ತಾರವಾಗಿ ಹೇಳಿದ್ದೀನಿ, ಅದನ್ನು ತಪ್ಪದಿರಾ ಕೇಳಿ. ಈ ಮಾಲಿಕೆಯಲ್ಲಿ ಅದರ ಸಾರಾಂಶ ನಿಮ್ಮೊಂದಿಗೆ ಹಂಚ್ಕೋತೀನಿ. ಮರಣೋತ್ತರವಾಗಿ ನೀಡಲ್ಪಟ್ಟ ಮೊದಲ ಭಾರತ ರತ್ನ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರದು. ಅವರ ಬಗ್ಗೆ ಇನ್ನಷ್ಟು ಮಾಹಿತಿ ನಿಮ್ಮೊಂದಿಗೆ ಹಂಚ್ಕೊಳ್ಳೋ ಮೊದಲು ನನ್ನ ಭಿನ್ನಹ, ನಿಮ್ಮ ಪ್ರೇರಣೆಗೆ ನಾನು ಸದಾ ಋಣಿ. ನಿಮ್ಮ ಲೈಕ್ ಹಾಗೂ ಕಮೆಂಟ್ಗಳನ್ನು ತಪ್ಪದಿರಾ ಹಂಚ್ಕೊಳ್ಳಿ. ನಿಮ್ಮ ಅನಿಸಿಕೆ ಏನು ಅಂತ ನನಗೆ ಗೊತ್ತಾಗೋದೇ ನಿಮ್ಮ ಕಮೆಂಟ್ಗಳಿಂದ, ಅದೇ ಒಂದು ವಿಧಾನ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಮತ್ತಷ್ಟು ಮಗದಷ್ಟು ಮಾಹಿತಿ ಕೊಡುವ ಆಸೆ ನನ್ನದು. ನನ್ನ ಬೆನ್ತಟ್ಟಿ ಪ್ರೇರೇಪಿಸುವ ಕೆಲಸ ನಿಮ್ಮದು. ಬನ್ನಿ, ಶಾಸ್ತ್ರಿಯವರ ಜೀವನದ ಕಿರು ಪರಿಚಯ ಹಾಗೂ ಆ ಮಹಾತ್ಮನ ಯಶೋಗಾಥೆ ಇನ್ನಷ್ಟು ಕೇಳೋಣ. ಲಾಲ್ ಬಹದ್ದೂರ್ ಶಾಸ್ತ್ರಿ ಭಾರತದ 2ನೇ ಪ್ರಧಾನಮಂತ್ರಿ. ನೆಹರು ಅವರ ನಂತರ ಯಾರು ಎಂಬ ಉತ್ತರಾಧಿಕಾರದ ಪ್ರಶ್ನೆ ನೆಹರು ಅವರು ಜೀವಂತವಾಗಿದ್ದಾಗಲೇ ಕಾಡ್ತಾ ಇತ್ತು. ಅವರ ನಂತರ ಈ ಸ್ಥಾನವನ್ನು ತುಂಬಿದ್ದು ಶಾಸ್ತ್ರಿಯವರು. ಅಧಿಕಾರದಲ್ಲಿ ಅವರಿದ್ದದ್ದು ಕೇವಲ 581 ದಿನ ಮಾತ್ರ. ಅಷ್ಟರಲ್ಲೇ ಅನೇಕ ಸಮಸ್ಯೆಗಳನ್ನು ಎದುರಿಸಿ ಪರಿಹರಿಸಿದವರು ನಮ್ಮ ಶಾಸ್ತ್ರಿಯವರು. ಅವರು 1904 ಅಕ್ಟೋಬರ್ 2ರಂದು ಉತ್ತರ ಪ್ರದೇಶದ ಮೊಗಲ್ಸರಾಯಿ ಎಂಬ ಜಾಗದಲ್ಲಿ ಜನಿಸಿದರು. ತಂದೆ ಶಾರದಾ ಪ್ರಸಾದ ಶ್ರೀವಾಸ್ತವ ಒಬ್ಬ ಶಾಲಾ ಶಿಕ್ಷಕರಾಗಿದ್ದರು, ತಾಯಿ ರಾಮ್ ದುಲಾರಿ ದೇವಿ. ಅವರ ತಂದೆ ಸರಳ, ಸಜ್ಜನಿಕೆ, ಪ್ರಾಮಾಣಿಕತೆಗೆ ಹೆಸರಾಗಿದ್ದ ಮಹೋನ್ನತ ವ್ಯಕ್ತಿ.
ಶಾಸ್ತ್ರಿಯವರು ಬಾಲಕರಾಗಿದ್ದಾಗಲೇ ದುರಾದೃಷ್ಟವಶಾತ್ ಅವರ ತಂದೆ ತೀರ್ಕೊಂಡ್ರು. ಆಗ ಅವರ ತಾಯಿ ಶಾಸ್ತ್ರಿಯವರೊಡನೆ ಮಿರ್ಜಾಪುರಕ್ಕೆ ಬಂದು ನೆಲೆಸಿದ್ರು. ಶಾಸ್ತ್ರಿಯವರ ಪ್ರಾಥಮಿಕ ವಿದ್ಯಾಭ್ಯಾಸ ಅಲ್ಲಿನೇ ನಡೀತು. ಮುಂದಿನ ವ್ಯಾಸಂಗಕ್ಕಾಗಿ ಅವರು ವಾರಣಾಸಿಗೆ ಸೇರಿದ್ರು. ಅಲ್ಲಿ ನಿಷ್ಕಾಮೇಶ್ವರ ಪ್ರಸಾದ ಮಿಶ್ರ ಎಂಬ ಗಣಿತ ಶಿಕ್ಷಕರು ಅವರ ಸೂಕ್ತ ಬೋಧನೆಗಳ ಮೂಲಕ ಲಾಲ್ ಬಹದ್ದೂರರಲ್ಲಿ ದೇಶಪ್ರೇಮ ಮೂಡಿ ಅದು ಅರಳಿತು. ಆಗ ಭಾರತ ಸ್ವಾತಂತ್ರ್ಯ ಚಳುವಳಿ ಭರದಿಂದ ಸಾಗಿದ್ದ ಕಾಲ. ಗಾಂಧೀಜಿ ಅಸಹಕಾರ ಚಳುವಳಿ ಹೂಡಿದ್ರು. ಲಾಲ್ ಬಹದ್ದೂರ್ ತಮ್ಮ ವಿದ್ಯಾಭ್ಯಾಸ ನಿಲ್ಲಿಸಿ ತಾವೂ ಚಳುವಳಿಯಲ್ಲಿ ಭಾಗವಹಿಸಿ ಸೆರೆಮನೆಗೆ ತಳ್ಳಲ್ಪಟ್ರು. ಸೆರೆಮನೆಯಿಂದ ಬಿಡುಗಡೆ ಆದಮೇಲೆ ಕಾಶಿ ವಿದ್ಯಾಪೀಠವೆಂಬ ರಾಷ್ಟ್ರಯುತ ವಿಶ್ವವಿದ್ಯಾಲಯವನ್ನು ಸೇರಿ 1925 ಆ ವಿಶ್ವವಿದ್ಯಾನಿಲಯದಿಂದ ಶಾಸ್ತ್ರಿ ಎಂಬ ಪದವಿಯನ್ನು ಪಡೆದರು. ನಂತರ 1926 ಗೋಖಲೆಯವರ ಸರ್ವೆಂಟ್ಸ್ ಆಫ್ ದಿ ಪೀಪಲ್ ಸೊಸೈಟಿ ಅನ್ನು ಸೇರಿ ಸ್ವಾತಂತ್ರ್ಯ ಚಳುವಳಿಯಲ್ಲಿ ಮನೋಜ್ಞವಾಗಿ ಭಾಗವಹಿಸಿದರು. ಪುರುಷೋತ್ತಮ್ ದಾಸ್ ಟಂಡನ್ ಅವರ ಮೂಲಕ ಶಾಸ್ತ್ರಿಯವರಿಗೆ ಕಾಂಗ್ರೆಸ್ನ ಪರಿಚಯ ಆಯಿತು. ಟಂಡನ್ರವರು ಶಾಸ್ತ್ರಿಯವರಿಗೆ ರಾಜಕೀಯ ಗುರು ಅಂತ ಅನ್ನಿಸ್ಕೊಂಡ್ರು. ಶಾಸ್ತ್ರಿ ಅಲಹಾಬಾದ್ನ ಕಾಂಗ್ರೆಸ್ ಕಾರ್ಯದರ್ಶಿಯಾಗಿ ನೇಮಕಗೊಂಡ್ರು. 1930 ಅಲಹಾಬಾದ್ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷರಾದರು. ಭಾರತದಲ್ಲಿ ಗವರ್ನಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್ನ ಪ್ರಕಾರ ಪ್ರಾಂತೀಯ ವಿಧಾನಸಭೆ ಅದರ ಚುನಾವಣೆಗಳು ನಡೆದಾಗ 1937 ಶಾಸ್ತ್ರಿ ಉತ್ತರ ಪ್ರದೇಶದ ವಿಧಾನಸಭೆಗೆ ಆಯ್ಕೆಯಾದರು. ನಂತರ 1942 ಕ್ವಿಟ್ ಇಂಡಿಯಾ ಚಳುವಳಿಯಲ್ಲಿ ಭಾಗವಹಿಸಿದ ಅವರನ್ನು 1946 ಸೆರೆಮನೆಯಲ್ಲಿ ಇಡಲಾಯಿತು. ನಂತರ ಅವರು ಉತ್ತರ ಪ್ರದೇಶದ ವಿಧಾನಸಭೆಗೆ ಪುನಃ ಸ್ಪರ್ಧಿಸಿ ಆಯ್ಕೆಯಾದರು. ಗೋವಿಂದ ವಲ್ಲಭ ಪಂತರು ಇವರನ್ನು ವಿಧಾನಸಭಾ ಕಾರ್ಯದರ್ಶಿಯಾಗಿ ನೇಮಕ ಮಾಡಿದರು. ಭಾರತ 1947 ಸ್ವಾತಂತ್ರ್ಯ ಪಡೆದಾಗ ಶಾಸ್ತ್ರಿಯವರು ಉತ್ತರ ಪ್ರದೇಶದ ಸಾರಿಗೆ ಮತ್ತು ಗೃಹ ಸಚಿವರಾದರು ಹಾಗೂ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿಯಾದರು. 1952 ಪ್ರಥಮ ಚುನಾವಣೆಗಳು ನಡೆದಾಗ ಶಾಸ್ತ್ರಿಯವರು ಸಂಸತ್ಗೆ ಸ್ಪರ್ಧಿಸಿ ಅದರಲ್ಲಿ ಗೆದ್ದು ಕೇಂದ್ರ ರೈಲ್ವೆ ಸಚಿವರಾದರು. ರೈಲ್ವೆ ಇಲಾಖೆಯಲ್ಲಿ ಹಲವಾರು ಸುಧಾರಣೆಗಳನ್ನು ತಂದರು. ಶ್ರೀಸಾಮಾನ್ಯರಿಗೆ ಕೈಗೆಟುಕುವ ದರದಲ್ಲಿ ರೈಲು ಪ್ರಯಾಣ ದೊರಕುವಂತೆ ಮಾಡಿದವರು ನಮ್ಮ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು. 1956 ದಕ್ಷಿಣ ಭಾರತದಲ್ಲಿ ಒಂದು ರೈಲು ಅಪಘಾತ ನಡೆದಾಗ ಅದರ ಜವಾಬ್ದಾರಿ ತಮ್ಮದೇ ಅಂತ ಹೊತ್ತು ತಮ್ಮ ಪದವಿಗೆ ರಾಜೀನಾಮೆ ನೀಡಿದರು. ಅದು ಸ್ವೀಕೃತವಾಗದಿದ್ದ ಕಾರಣ ಸಚಿವರಾಗಿ ಮುಂದುವರೆದರು. 1957 ಚುನಾವಣೆಯಲ್ಲಿ ಶಾಸ್ತ್ರಿಯವರು ಅಲಹಾಬಾದ್ನಿಂದ ಸ್ಪರ್ಧಿಸಿ ಲೋಕಸಭೆಗೆ ಆಯ್ಕೆಯಾದರು. ಕೇಂದ್ರದಲ್ಲಿ ಸಾರಿಗೆ ಮತ್ತು ಕೈಗಾರಿಕಾ ಸಚಿವರಾದರು. ಆಗ ಹೆಸರಾಂತ ರಾಜಕಾರಣಿ ಕೆ ಕಾಮರಾಜ್ ಅವರು ಅಧಿಕಾರಕ್ಕೆ ಆಸೆ ಪಡೆದೆ ಪಕ್ಷದ ಬಲವರ್ಧನೆಗಾಗಿ ತಮ್ಮ ಹುದ್ದೆಗಳಿಗೆ ರಾಜೀನಾಮೆ ಸಲ್ಲಿಸಲು ತಿಳಿಸಿದಾಗ ಶಾಸ್ತ್ರಿಯವರು ಮೊದಲಿಗೆ ರಾಜೀನಾಮೆ ಕೊಟ್ಟರು. ಅದೇ ಸಮಯಕ್ಕೆ ನೆಹರು ಅವರು ಲಘು ಹೃದಯಾಘಾತದಿಂದ ಈಡಾಗಿದ್ದರಿಂದ ಆಡಳಿತದಲ್ಲಿ ಸಹಾಯ ಮಾಡಲು ಶಾಸ್ತ್ರಿಯವರನ್ನು ಕೇಂದ್ರ ಸಂಪುಟಕ್ಕೆ ಪುನಃ ತೆಗೆದುಕೊಂಡು ಯಾವುದೇ ಇಲಾಖೆ ನೀಡದೆ ಇಲಾಖೇತರ ಸಚಿವರನ್ನಾಗಿ ಮಾಡಿದರು. ಆಗ ಕಾಶ್ಮೀರದ ಹಜರತ್ ಬಾಲ್ ಮಸೀದಿ ಪ್ರಕರಣ ನಡೆದಾಗ ಶಾಸ್ತ್ರಿಯವರು ಅದನ್ನು ಬಗೆಹರಿಸಿ ತಮ್ಮ ದಕ್ಷತೆಯನ್ನು ಮೆರೆದರು. 1964 May 27 ನೆಹರು ಅವರು ತೀರ್ಕೊಂಡಾಗ ಭಾರತದ ಪ್ರಧಾನಿಯಾಗಿ ಶಾಸ್ತ್ರಿಯವರು ಆಯ್ಕೆಯಾದರು. ಆಗ ದೇಶದಲ್ಲಿ ಆಹಾರದ ಅಭಾವವಿತ್ತು. ನಿರುದ್ಯೋಗ, ಬಡತನ ಹಾಗೂ ಯುದ್ಧದ ಭೀತಿಗಳಿದ್ವು. ಶಾಸ್ತ್ರಿ ಆಹಾರ ಉತ್ಪಾದನೆಯಲ್ಲಿ ಸ್ವಾವಲಂಬನೆ ಸಾಧಿಸಲು ಬಹಳವಾಗಿ ಶ್ರಮಪಟ್ಟರು. ಅನೇಕ ನೀರಾವರಿ ಯೋಜನೆಗಳಿಗೆ ಮಂಜೂರಾತಿ ನೀಡಿ ರೈತರಿಗೆ ಸೂಕ್ತ ಬೆಂಬಲದ ಅದರ ಬೆಲೆ ಒದಗಿಸಿದರು. ಜಲವಿದ್ಯುತ್ ಯೋಜನೆಗಳನ್ನು ಕಾರ್ಯಗತಗೊಳಿಸಿದರು. ತಮಗೆ ಬರುವ ಸಂಬಳದಲ್ಲೇ ಜೀವನ ಸಾಗಿಸುತ್ತಿದ್ದ ಶಾಸ್ತ್ರಿಯವರು ಬಹಳ ಸರಳ ವ್ಯಕ್ತಿ. ಜೀವನದುದ್ದಕ್ಕೂ ಮಿತ ವ್ಯಯವನ್ನು ಪಾಲಿಸಿದವರು. 1965 ಪಾಕಿಸ್ತಾನ ಕಾಶ್ಮೀರದ ಗಡಿ ಭಾಗವಾದ ಪೂಂಚ್ ಎಂಬ ಸ್ಥಳದಲ್ಲಿ ಬಹಳ ತಕರಾರು ಎತ್ತಿ ಅಲ್ಲಿ ಸೈನ್ಯವನ್ನು ನುಗ್ಗಿಸ್ಬಿಡ್ತು. ಆಗ ಶಾಸ್ತ್ರಿಗಳು ಎದೆಗುಂದದೆ ಪಾಕಿಸ್ತಾನದ ವಿರುದ್ಧ ಯುದ್ಧಕ್ಕೆ ನಿಂತರು. ಭಾರತವು ಪಾಕಿಸ್ತಾನವನ್ನು ಆಗ ಸೋಲಿಸ್ತು. ರಷ್ಯಾದ ಅಧ್ಯಕ್ಷ ಕೋಸಗಿನ್ ಎರಡೂ ರಾಷ್ಟ್ರಗಳ ನಾಯಕರನ್ನು ಮಾತುಕತೆಗೆ ಕರೆದರು. 1966 January 3 ರಷ್ಯಾದ ತಾಷ್ಕಾಂಡ್ನಲ್ಲಿ ಮಾತುಕತೆ ಆರಂಭ ಆಯಿತು. ಯುದ್ಧವನ್ನು ನಿಲ್ಲಿಸಲು ಪರಸ್ಪರ ಸಹಿ ಮಾಡಲು ಎರಡೂ ದೇಶಗಳು ಒಪ್ಪಿದ್ವು. ದುರಾದೃಷ್ಟವಶಾತ್ 1966 January 10 ರುಜು ಹಾಕಿದ್ದ ಶಾಸ್ತ್ರಿಯವರು ಹೃದಯಾಘಾತದಿಂದ ತಾಷ್ಕಾಂಡ್ನಲ್ಲೇ ನಿಧನರಾದರು.
ಅಂಥ ದಾಖಲಾಗಿದೆ. ಅವರ್ ಬಿಲ್ಲೌಡ್ ಪ್ರೈಮ್ ಮಿನಿಸ್ಟರ್ ವಾಸ್ ನೋ ಮೋರ್. ದುಃಖದ ಸಂಗತಿ ಅಂದರೆ ತಾಯಿನಾಡಿಗೆ ಜೀವನ ಪರ್ಯಂತ ಹೋರಾಡಿದ ಈ ಜೀವ ವಿದೇಶದಲ್ಲಿ ಅಸು ನೀಗಿತಲ್ಲ ಎಂಬುದೊಂದೇ. ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದೆಂಬ ಗಾದೆಯಂತೆ ಶಾಸ್ತ್ರಿಯವರು ಆಕಾರದಲ್ಲಿ ಸಣ್ಣವರಾಗಿದ್ದರೂ ಅವರ ಮನೋಬಲ ದೊಡ್ಡದಾಗಿತ್ತು, ವ್ಯಕ್ತಿತ್ವ ವಿಶಾಲವಾಗಿತ್ತು, ಧೈರ್ಯ ಅಪರಿಮಿತವಾಗಿತ್ತು, ಸಮರ್ಪಣಾ ಭಾವ ಅಸಾಧಾರಣವಾಗಿತ್ತು. ಭಾರತ ಪಾಕಿಸ್ತಾನ ಯುದ್ಧದ ಸಂದರ್ಭದಲ್ಲಿ ದೇಶಕ್ಕಾಗಿ ಒಂದು ಹೊತ್ತಿನ ಊಟವನ್ನು ತಾನೇ ತ್ಯಜಿಸಿ ಬೇರೆಯವರಿಗೆ ಮಾದರಿಯಾದ ನಾಯಕ ಶಾಸ್ತ್ರಿಯವರು. ಜೈ ಜವಾನ್ ಜೈ ಕಿಸಾನ್ ಎಂಬ ಹೊಸ ಅಭಿವೃದ್ಧಿ ಮಂತ್ರವನ್ನು ನೀಡಿ ಅಪ್ರತಿಮ ಚೇತನ ಅಂತ ಅನ್ನಿಸ್ಕೊಂಡ್ರು. ಭಾರತ ಸರ್ಕಾರ 1966 ಮರಣೋತ್ತರವಾಗಿ ಈ ಮಹಾತ್ಮನಿಗೆ ಭಾರತ ರತ್ನ ಪ್ರಶಸ್ತಿ ನೀಡಿ ಗೌರವಿಸಿತು. ಭಾರತ ಮಾತೆ ಇಂಥ ಶ್ರೇಷ್ಠ ನಾಯಕರನ್ನು ಅತ್ಯಮೂಲ್ಯ ರತ್ನಗಳನ್ನು ಪಡೆದ ನೀನೇ ಧನ್ಯಳು ಅಂತ ನಾವೆಲ್ಲರೂ ಹೆಮ್ಮೆ ಪಡಬೇಕಾದಂಥ ವ್ಯಕ್ತಿತ್ವ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರದು.